ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮಂದಿರ ಬನದ ಸಿರಿಯಲಿ ಮೆರೆವುದು ನೋಡಿರಿ ಶಿವಯೋಗ ಮಂದಿರ ಬನದ ಸಿರಿಯಲಿ ಮೆರೆವುದು ಹೊರಗೆ ಮಧ್ಯದಿ ನಿಂತು ನೋಡಲು ಹೊರಗೆ ಮಧ್ಯದಿ ನಿಂತು ನೋಡಲು ಮನಕ್ಕೆ ಸೊಗಸನು ಕೊಡುವುದು ಮನಕ್ಕೆ ಸೊಗಸನು ಕೊಡುವುದು ನೋಡಿರಿ ಶಿವಯೋಗ ಮಂದಿರ ಬನದ ಸಿರಿಯಲಿ ಮೆರೆವುದು ಬನದ ಸಿರಿಯಲಿ ಮೆರೆವುದು ಮನಸ್ಸಿಗೆ ಶಾಂತಿ ಕೊಡುವುದು ಬಡವ ಪಲ್ಲಿದರೆಲ್ಲದೆ ಮನದ ಮಲಿನತೆ ಕಳೆದು ನಮ್ಮನು ಮನದ ಮಲಿನತೆ ಕಳೆದು ನಮ್ಮನು ಶುಚಿಯ ಮಾಡಲು ನಿಂತಿದೆ ಇದರ ಅಡಿಯಲಿ ಸರಳಗತಿಯಲಿ ನಾದ ಮಾಡುತ್ತಾ ನಲಿಯುತ್ತ ನಾದ ಮಾಡುತ್ತಾ ನಲಿಯುತ್ತ ಮಲಾಪಹಾರಿ ನದಿಯು ಹರಿದಿದೆ ಮಲಾಪಹಾರಿ ನದಿಯು ಹರಿದಿದೆ ತ್ರಿಮಲ ನಾಶವ ಮಾಡುತ್ತ ನೋಡಿರಿ ಶಿವಯೋಗ ಮಂದಿರ ಬನದ ಸಿರಿಯಲಿ ಮೆರೆವುದು ಬನದ ಸಿರಿಯಲಿ ಮೆರೆವುದು ಗ್ರಂಥ ಸಂಗ್ರಹ ಮಠಗಳು ಮುದ್ದು ದೇವನ ಮನೆಯು ಗದ್ದುಗೆ ಮುದ್ದು ದೇವನ ಮನೆಯು ಗದ್ದುಗೆ ಯೋಗ ಗೈವ ಗವಿಗಳು ಶಿವಸ್ವರೂಪದಿ ತೋರುತ್ತಿರುವರು ಶಿವನ ಅಂಶದ ವಟುಗಳು ಶಿವನ ಅಂಶದ ವಟುಗಳು ಶಿವನ ಮಾರ್ಗದಿ ನಡೆದು ಮೆರೆಯುವ ಶಿವನ ಮಾರ್ಗದಿ ನಡೆದು ಮೆರೆಯುವ ಯೋಗ ಬಲ್ಲಿದ ಗುರುಗಳು
ಜೋಡಿರಿ ಶಿವಯೋಗ ಮಂದಿರ ಬನದ ಸಿರಿಯಲಿ ಮೆರೆಬುದು ಬನದ ಸಿರಿಯಲಿ ಮೆರೆಬುದು ಕೊಳ್ಳದ ಆಚೆಗೆ ಗಿಡದ ಮಾಗಡಿ ಕೂಟವು ನಾಗನಾಥನ ಕೊಳ್ಳವು ಮುಂದಿದೆ ನಾಗನಾಥನ ಕೊಳ್ಳವು ಮುಂದಿದೆ ಬನದ ಶಂಕರಿ ಕ್ಷೇತ್ರವು ಹೃದಯದ ಮೂರ್ತಿಯಾಗಿಸಿ ಯೋಗ ಕಲಿಸುವ ಮಂದಿರ ಶಿವನ ಯೋಗವ ಇಲ್ಲಿ ಸಾಧಿಸಿ ಶಿವನ ಯೋಗವ ಇಲ್ಲಿ ಸಾಧಿಸಿ ಸುಖಿಗಳಾಗುವ ಬನ್ನಿರಿ ನೋಡಿರಿ ಶಿವಯೋಗ ಮಂದಿರ ಬನದ ಸಿರಿಯಲಿ ಮೆರೆವುದು ಬನದ ಸಿರಿಯಲಿ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ನಮಗೆಲ್ಲ ಒಬ್ಬನು ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಬಿರುಗಾಳಿ ಎದುರು
ನಗುವಂಥ ದೀಪ, ನೋವನ್ನು ಮರೆಸೋ ಮಗುವಂಥ ರೂಪ, ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ, ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರೇ ನಮ್ಮ ಯಜಮಾನ, ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ, ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು, ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು, ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಜೀವಾನಂ ಜೀವಾನಂ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು, ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು, ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ, ನಮ್ಮ ಜೀವ ನಮ್ಮ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು, ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಒಳಗು ನಾನು ಕಂಡ ಲೋಕವೆಲ್ಲ ತಾಯಿಯೊಬ್ಬಳೇ, ನನಗೂ ಒಬ್ಬ ತಂದೆ ಇರುವ ಕಾಣಲಿಕ್ಕೆ ಬಂದೇ ಬರುವ ಎಂಬ ಕಥೆಗೆ ಒಪ್ಪಲಿ ಹೇಗೆ ಬಂದ ಕೂಡಲೇ, ಜೊತೆ ಬಾಳದ ಅಪ್ಪನ ದ್ವೇಷಿಸಲೇ ಜಗ ಮೆಚ್ಚಿದ ಅವನನ್ನು ಪ್ರೀತಿಸಲೇ, ಕಣ್ಣಲ್ಲಿ ಕಣ್ಣಿಟ್ಟ ಕ್ಷಣವೇ ಕಣ್ಣೀರಿನ ಹನಿಗಳೇ ಹೇಳುತ್ತಿವೆ ನನ್ನ ಹೆತ್ತವ ದೇವರು ನ ದೇವರ ಮಗ ದೇವರ ಮಗ, ಸಿದ್ದೇಶ್ವರ ಲಿಂಗಾಯಡಮ್ಮ ಪ್ರತಿ ಸಣ್ಣ ಸೋಮವಾರದೊಳಗೆ ಅಲ್ಲಪ್ಪ ಗಂಗಾವತಿ ತಾಲೂಕಿನ ನನ್ನ ಸಮಾಜದ ಬಂಧುಗಳು ಪ್ರತಿ ವರ್ಷದಂತೆ ಈ ವರ್ಷದ ಸಮಾಜಕ ಮದುವೆಯನ್ನು ಈ ಸ್ವತಂತ್ರೋತ್ಸವದಲ್ಲಿ 75ನೆಯ ಅಮೃತ್ ಮಹೋತ್ಸವದಲ್ಲಿ ಇವತ್ತು ಅದು ಇದು ಕೂಡಿ ಬಂದಂಥ ದೊಡ್ಡ ಹಬ್ಬ ಇದ್ದಗತಿ ನಮ್ಮ ಒಂದು ಕಾಲೋನಿಗೆ. ಈ ಅಖಂಡೇಶ್ವರನ ಅನುಗ್ರಹ ಏನು ನಮ್ಮರಿಗೆ ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಯಾನ. ಅದರಂಗೆ ನಮ್ಮ ದೇವಸ್ಥಾನದ ನಮ್ಮ ಸಮಾಜದೊಳಗೆ ಅಖಂಡೇಶ್ವರ ದೇವಸ್ಥಾನದ ಅಂದ್ರೆ ಭಾಳ ದೊಡ್ಡ ಅಮೂಲ್ಯವಾದಂಥ ವಸ್ತು ಸಿಕ್ಕತಿ ನಮಗೆ. ಇವತ್ತು ಅದ್ರ ಜೊತೆಗೆ ನಮ್ಮನ್ನೊಬ್ಬರನ್ನು ಶರಣರನ್ನು ಕರೆಸಿ ನಮ್ಮ ಸಮಾಜಕ್ಕೆ ಒಂದು ಆಶೀರ್ವಾದ ಮಾಡಂತ ಹೇಳಿ ನನ್ನ ಇವತ್ತು
ಪಾದಯಾತ್ರೆ ಅನ್ನೋ ಮುಖಾಂತರ ನಮ್ಮಲ್ಲಿ ಇಲ್ಲಿಗೆ ಬಂದದಕ್ಕೆ ನಿಮ್ಮೆಲ್ಲರಿಗೇನು ಒಂದು ಒಳ್ಳೇದಾಗಲಿ ಅಂತ ಹಾರೈಸಿ ನಿಮ್ಮ ಜೀವನವೇ ಪಾವನವಾಗಲಿ ಪಾವನ. ಮದುವೆ ಸಂಭ್ರಮ ಏನಪ್ಪ ಅಂದ್ರೆ 7 ವರ್ಷದಿಂದ ಮಾಡ್ತಾಯಿದ್ದೀವಿ. ಈಗ ನಮ್ಮ ಸಮಾಜದ ಗುರುಗಳು ಬಂದಿದ್ದಾರೆ, ನಮ್ಮ ಸಮಾಜದ ಹಿರಿಯರು ಇದ್ದಾರೆ, ಕೆಲವು ಊಟದ ಪ್ರಸಾದ ಇದೆ. ಇನ್ನು ಯಾರಾದರೂ ಬಂದು ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಪ್ರಸಾದವನ್ನು ತಗೊಂಡು ಮದುವೆ ಮಂಜೂರು ಎಲ್ಲ ಮಾಡ್ತಿದ್ದೀವಿ. ಸಾಯಂಕಾಲ ತೇರು ಉತ್ಸವ ಇದೆ, ಅದನ್ನೆಲ್ಲ ನೋಡಿಕೊಂಡು ಯಾರಿಗೆ ನೋವಾಗಲಾರ್ದಂಗೆ ನಮ್ಮ ಸಮಾಜ ವತಿಯಿಂದ ಅನ್ನದಾನ ವ್ಯವಸ್ಥೆ ಇದೆ, ಎಲ್ಲ ಊಟ ಮಾಡಿಕೊಂಡು ಹೋಗ್ಬೇಕಂತ ಎಲ್ಲರಿಗೆ ನಮ್ಮ ಸಾರ್ವಜನಿಕ ಎಲ್ಲರಿಗೆ ಕೇಳ್ತಿದ್ದೀವಿ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಶ್ರೀ ಅಖಂಡೇಶ್ವರ ದೇವಸ್ಥಾನದಲ್ಲಿ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯನ್ನು ಮಾಡ್ಕೊಂತ ಹಿರಿಯರೆಲ್ಲ ಬಂದಿದ್ದಾರೆ. ಅದೇ ರೀತಿಯಾಗಿ ವಾರ್ಡಿನ ಎಲ್ಲ ಹಿರಿಯರು, ಮಹಿಳೆಯರು, ಯುವಕರು ಎಲ್ಲರೂ ಸೇರಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಅನೇಕ ಗಂಗಾವತಿ ತಾಲೂಕಿನಾದ್ಯಂತ ಹಳ್ಳಿಗಳಿಂದ, ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಗಳಿಂದ ಸಾಕಷ್ಟು ಜನ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಯಾವುದೂ ಒಂದು ತಪ್ಪಾದ ರೀತಿ ಒಳಗೆ ಒಂದು ಅದ್ದೂರಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಅದರ ಜೊತೆಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಸಾಯಂಕಾಲ ಶ್ರೀ ಅಖಂಡೇಶ್ವರ ದೇವಸ್ಥಾನದ ಒಂದು ಉಚ್ಚಯ ಸಹಿತ ನಡೆದಿದೆ. ಇಲ್ಲಿ ಹಲವಾರು ಜನ, ಸಾಕಷ್ಟು ಜನ ಇವತ್ತು ಸೇರಿ ಇವತ್ತು ಅಖಂಡೇಶ್ವರನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಂತಂದೇಳಿ ನಾವು ಅವರಲ್ಲಿ ಕೇಳಿಕೊಳ್ಳುತ್ತಾ, ಅದೇ ರೀತಿಯಾಗಿ ಇವತ್ತು ನಮ್ಮ ವಾರ್ಡಿಗೆ ಶ್ರೀ ಗದಿಗಪ್ಪಾಜಿನವರು ಬಂದಿದ್ದಾರೆ, ಭಾಳ ಸಂತೋಷ. ಇವರ ಆಶೀರ್ವಾದ ಪ್ರತಿ ವರ್ಷವೂ ನಮ್ಮ ವಾರ್ಡಿಗಿಲ್ಲ ಅಂತಂದೇಳಿ ನಾವು ಕೇಳಿಕೊಳ್ತೇವೆ. ಗಂಗಾವತಿ ತಾಲೂಕು ವಾರ್ಡ್ ನಂಬರ್ 27 ದರ್ಶನಗೌಡ. ಮತ್ತು ಪ್ರತಿ ವರ್ಷವೂ 10-12 21ವರೆಗೆ ನಮ್ಮ ಹಿರಿಯರಾದಂಥ ಎಲ್ಲ ಓಣಿಯ ಹಿರಿಯರು ಮತ್ತು ಯುವಕರು ಕೂಡಿಕೊಂಡು ಪ್ರತಿ ವರ್ಷವೂ ಸಾಮೂಹಿಕ ಮದುವೆಯನ್ನು ಶ್ರೀ ಅಖಂಡೇಶ್ವರ ದೇವಸ್ಥಾನ ವ್ಯಾಪ್ತಿಯಲ್ಲಿ ಪ್ರತಿ ಶ್ರಾವಣದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಏನಪ್ಪ ಅಂದ್ರೆ ಈ ಅಖಂಡೇಶ್ವರ ಕೃಪದಿಂದ ಇಲ್ಲಿ ಮದುವೆಗಳು ಆದವರು ಪ್ರತಿ ಹಳ್ಳಿಯಿಂದ, ನಮ್ಮ ಗಂಗಾವತಿ ತಾಲೂಕು ಹಳ್ಳಿ ಆಗಿರ್ಬೋದು ಮತ್ತು ಬೇರೆ ತಾಲೂಕು ಹಳ್ಳಿ ಆಗಿರ್ಬೋದು, ಆ ಜನರು ಕೂಡ ಬಂದು ಇಲ್ಲಿ ಪ್ರಸಾದವನ್ನು ತಗೊಂಡು ಹೋಗ್ತಾರೆ. ಆಮೇಲೆ ನಮ್ಮ ಸಮಾಜದ ಗುರುಗಳಾದಂಥ ನಮ್ಮ ಗದಿಗೆಪ್ಪ ಅಜ್ಜವರು ಇವತ್ತು ಕೊಪ್ಪಳದಲ್ಲಿ ನಮ್ಮ ಹತ್ತಿರದಲ್ಲಿ ಇದ್ದಾರೆ. ಅವರು ಪ್ರತಿ ಸಲ ಕರೆಂತ ವ್ಯವಸ್ಥೆ ಮಾಡ್ತೀವಿ. ಯಾಕಪ್ಪಂದ್ರೆ ಅವರು ನಮ್ಮ ಈಗ ಎರಡನೇ ಬಾರಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು, ಈಗ ಪ್ರತಿ ವರ್ಷವೂ ಅವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡ್ತೀವಿ. 13ನೇ ವರ್ಷದ ಉತ್ಸವ ಮಹೋತ್ಸವವನ್ನು ಈ ಮಾದಿಗ ಸಮಾಜದ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಇಲ್ಲಿ ಅನ್ನ ಸಂತರ್ಪಣೆ ಹಾಗೂ ಸಾಮೂಹಿಕ ವಿವಾಹ ಮತ್ತು ಎಲ್ಲ ಹಳ್ಳಿಯಿಂದ ಬೇರೆ ಬೇರೆ ಗ್ರಾಮಗಳಿಂದ ಬಂದಂಥ ವಧುವರರಿಗೆ ಸಮವಸ್ತ್ರ ಮತ್ತು ತಾಳಿಭಾಗ್ಯ ಎಲ್ಲವನ್ನು ನೀಡಿ ನಮ್ಮ ಸಮಾಜದ ವತಿಯಿಂದ ಈ ಸಾಮೂಹಿಕ ವಿವಾಹವನ್ನು ನಿರ್ಮಿಸಲಾಗುತ್ತದೆ. ಆಮೇಲೆ ಅಖಂಡೇಶ್ವರನ ಕೃಪಾ ಕಟಾಕ್ಷದಿಂದ ಈ ಒಂದು ನಮ್ಮ 27ನೇ ವಾರ್ಡ್ನಲ್ಲಿ ಈ ಕಾರ್ಯಕ್ರಮ ಈಗ 17ನೇ ವರ್ಷದಿಂದ ನಡೀತಾ ಬಂದಿದೆ. ಇದನ್ನು ಎಲ್ಲರೂ ನಮ್ಮ ಸಮಾಜದ ಒಗ್ಗಟ್ಟಿನಲ್ಲಿ ನಿರ್ವಹಿಸಿ ಯುವಕರು ಹಿರಿಯರು ಎಲ್ಲರೂ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ